ಕಿಡಿಗೇಡಿಗಳ ಕೃತ್ಯದಿಂದ ನಲುಗಿದಂತಹ ಹುಬ್ಬಳ್ಳಿ ಈಗ ಹೇಗಿದೆ? ಖಾಕಿ ಸರ್ಪಗಾವಲಿನಲ್ಲಿ ಹುಬ್ಬಳ್ಳಿ ನಗರ ಸದ್ಯ ಇದ್ದು ಗಲಭೆ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಸೊ ಬನ್ನಿ, ಪಬ್ಲಿಕ್ ಟಿವಿಯ ಮುಖಾಂತರ ಹುಬ್ಬಳ್ಳಿ ನಗರ ಸದ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡ್ಕೊ ಬರೋಣ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾರೆ. ಸುನೀಲ್, ಗುಡ್ ಮಾರ್ನಿಂಗ್. ಸದ್ಯದ ಹುಬ್ಬಳ್ಳಿಯ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ ಹೇಗಿದೆ ಹುಬ್ಬಳ್ಳಿ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ನಿಜಕ್ಕೂ ಕೂಡ ಹುಬ್ಬಳ್ಳಿಯ ಪರಿಸ್ಥಿತಿ ಇವಾಗ ಬಿಗ್ ರಿಲೀಫ್ ಆಗಿದೆ. ಯಾವುದೇ ಆತಂಕವಿಲ್ಲ, ನಾವು ನಿಮ್ಮ ಹಿಂದೆ ಇದ್ದೀವಿ. ಜನರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡೆದುಕೊಳ್ಳಿ, ಈ ಒಂದು ಘಟನೆಯನ್ನು ಮರೆತು ಸಹಜ ಜೀವನದಕ್ಕೆ ಬನ್ನಿ ಅಂತ ಪೊಲೀಸರು ನಿನ್ನೆ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟರು. ಕಮಿಷನರ್ ಲಾಬುರಾಮ್ ಅವರ ಒಂದು ನೇತೃತ್ವದಲ್ಲಿ ಪಥಸಂಚಲನವೂ ಕೂಡ ಆರಂಭಗೊಂಡು ಯಾವೆಲ್ಲ ಗಲಭೆ ಪ್ರದೇಶ ನಡೆದಿದೆ ಅಲ್ಲೆಲ್ಲವೂ ಕೂಡ ಜನರನ್ನು ಜಾಗೃತಿ ಮೂಡಿಸಲಾಯಿತು. ಸೊ ಈ ಪರಿಣಾಮ ಇವತ್ತು ಹುಬ್ಬಳ್ಳಿ, ಅದರಲ್ಲೂ ಕೂಡ ಹಳೆ ಹುಬ್ಬಳ್ಳಿಯ ಮುಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಕೇಂದ್ರ ಅಂದರೆ ವಿವಾದಿತ ಕೇಂದ್ರ ಮಸೀದಿಯ ಮುಂದೆ ನಾನಿದ್ದೇನೆ. ಇಲ್ಲಿ ನೋಡ್ಬೋದು, ಎಲ್ಲ ರೀತಿಯ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಟ್ಟಿದೆ. ನಿನ್ನೆ ಮಸೀದಿಗೆ ಬೀಗ ಹಾಕಲಾಗಿತ್ತು ಮತ್ತು ಪ್ರಾರ್ಥನೆಗೂ ಕೂಡ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಇವತ್ತು ಮಸೀದಿ ಗೇಟ್ ಓಪನ್ ಮಾಡಲಾಗಿದೆ, ಈಗ ಪ್ರಾರ್ಥನೆಗೂ ಕೂಡ ಅವಕಾಶ ಕೊಟ್ಟಿರುವಂಥದ್ದು. ಇನ್ನು ಪಕ್ಕದಲ್ಲೇ ಒಂದು ಇದು ಬಂಕ್ ಇರುವಂಥದ್ದು, ಬಂಕಿಗೂ ಕೂಡ ನಿನ್ನೆ ಆಲ್ಮೋಸ್ಟ್ ಆಲ್ ಬ್ರೇಕನ್ನು ಹಾಕಲಾಗಿತ್ತು. ಈಗ ಅಲ್ಲಿಯೂ ಕೂಡ ಒಂದು ಬಸ್ಸನ್ನು KSRPC ತುಕಡಿಯನ್ನು ನಿಲ್ಲಿಸಿ ಅಲ್ಲಿಯೂ ಕೂಡ ಬಂಕ್ ಪೆಟ್ರೋಲ್ ಮಾರಾಟಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಇನ್ನು ಪಕ್ಕದಲ್ಲೇ ಇರುವಂಥ ಸರ್ಕಲ್ ಏನಿದೆ, ಈ ಸರ್ಕಲ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿತ್ತು ಮತ್ತು ಏನು ಪೊಲೀಸ್ ವಾಹನಗಳು ಕೂಡ ದಾಳಿಯಾಗಿತ್ತು. ಸೊ ಅದು ಕೂಡ ಈಗ ನಾರ್ಮಲ್ ಆಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ನೋಡ್ಬೋದು ನೀವು, ಹಳೆ ಹುಬ್ಬಳ್ಳಿಯ ಒಂದು ಕೇಂದ್ರ ಅಂದರೆ ಈ ಒಂದು ಗಲಭೆ ನಡೆಯಲು ಕೇಂದ್ರವಾದಂಥ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೂ ಕೂಡ ಈಗ ಸಹಜ ಸ್ಥಿತಿಗೆ ಬಂದಿರುವಂಥದ್ದು. ಈಗ ಒಂದು ಮಾಹಿತಿ ಪ್ರಕಾರ ಈಗಾಗಲೇ ಬಂಧಿತ ಆರೋಪಿಗಳ ಸಂಖ್ಯೆ 100 ಗಡಿ ದಾಟಿದೆ. ಇನ್ನು ಮಧ್ಯಾಹ್ನದೊಳಗೆ ಇದು ಡಬಲ್ ಆಗುವಂಥ ಒಂದು ಅವಕಾಶ ಕೂಡ ಇದೆ. ಯಾಕಂದರೆ ಗಲಭೆಯಲ್ಲಿ ಪಾಲ್ಗೊಂಡಂಥವರು 2000 ಅಧಿಕ ಜನ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಸೊ ಹೀಗಾಗಿ ಇವತ್ತು ಈ ಒಂದು ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗಲಿದೆ. ಮತ್ತು 10:30 ಈಗ ಯಾರೆಲ್ಲ ಬಂಧಿತರಾಗಿದ್ದಾರೋ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಪೊಲೀಸರು ಕೂಡ ಮುಂದಾಗಿರುವಂಥದ್ದು ವಿದ್ಯಾ. ಸುನೀಲ್, ಸೆಕ್ಷನ್ 144 ಇರಬೇಕಲ್ವಾ ಹುಬ್ಬಳ್ಳಿಯಲ್ಲಿ ಸದ್ಯ? ಹೌದು ವಿದ್ಯಾ, 20 ತನಕ ಅಂದರೆ 20 ತಾರೀಕು 6 ತನಕ 144 ಸೆಕ್ಷನ್ ಇದೆ. ಇದರ ಜೊತೆಗೆ ಈಗ ಅಂದರೆ ಗಲಭೆ ಮಾಡಿದವರು ಒಂದು ಮುಸ್ಲಿಂ ಸಂಘಟನೆ ಆಗಿರೋದ್ರಿಂದ ಹಿಂದೂ ಸಂಘಟನೆಗಳು ಏನಾದರೂ ಇದರ ವಿರುದ್ಧ ತಿರುಗಿ ಬೀಳಬಹುದು ಮತ್ತು ಯಾವುದಾದ್ರೂ ಒಂದು ಶಾಂತಿ ಕದಡುವಂಥ ಕಾರ್ಯಕ್ಕೆ ಮುಂದಾಗಬಹುದು ಅನ್ನೋದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಈಗ ಪೊಲೀಸರು 144 ಸೆಕ್ಷನ್ ಅನ್ನು ಹಾಕಿರೋದು. ಅದರ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಯಿಂದ ಈಗಾಗಲೇ ಸಾಕಷ್ಟು CRPS ತುಕಡಿಗಳನ್ನು ಕೂಡ ಕರೆಸಿಕೊಂಡಿದೆ. ಸೊ ಹೀಗಾಗಿ ಒಂದು ಟೈಟ್ ಭದ್ರತೆ ಜೊತೆಗೆ ಜನರಿಗೆ ಒಂದು ರಿಲೀಫ್ ಅನ್ನ ಕೊಡಲಾಗಿರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಇವತ್ತು ಅವತ್ತೆಲ್ಲ ಯಾರು ದೊಡ್ಡ ವೀರರು ಶೂರರಂತ ಕಲ್ಲು ಹೋಗಿದ್ರಲ್ಲ, ಅವರೆಲ್ಲರೂ ಕೂಡ ಈಗ ತಲೆ ಮರೆಸ್ಕೊಂಡಿದ್ದಾರೆ. ಪಕ್ಕದ ಗೋವಾ ಮಹಾರಾಷ್ಟ್ರದಲ್ಲಿ ಹೋಗಿರುವಂತ ಶಂಕೆಯು ಕೂಡ ವ್ಯಕ್ತವಾಗಿರುವಂಥದ್ದು. ಸೊ ಹೀಗಾಗಿ ಅವರನ್ನು ಕರೆತರಲು 2 ಪ್ರತ್ಯೇಕ ತಂಡಗಳನ್ನು ಕೂಡ ರಚನೆ ಮಾಡಿರುವಂಥದ್ದು ವಿದ್ಯಾ. ಈಗಾಗಲೇ ಏನು ಅರೆಸ್ಟ್ ಮಾಡಿದ್ದಾರೆ 100 ಹೆಚ್ಚು ಜನ ಅಂತ ನೀವು ಅಂತ ಇದ್ರಿ, ಇವತ್ತೇ ಅವ್ರನ್ನ ಕೋರ್ಟಿಗೆ ಹಾಜರು ಪಡಿಸ್ತಾರ? ಮಗದೊಂದು ಕಡೆ ನಿನ್ನೆ ಆರೋಪಿಗಳ ಕುಟುಂಬಸ್ಥರು ಸ್ಟೇಷನ್ ಮುಂದೆ ಬಂದು ದೊಡ್ಡ ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ರು, ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಮುಂದಾಗಿದ್ರು. ಸೊ ಅದರ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಎಸ್ ವಿದ್ಯಾ, ನಿಜಕ್ಕೂ ಕೂಡ ಒಂದು ನಮ್ಮ ರಾಜ್ಯದಲ್ಲಿ ನಾನು ನಿನ್ನೆಯಿಂದ ಹೇಳ್ತಿದ್ದೆ, ಒಂದು ಟ್ರೆಂಡ್ ಇದೆ ಏನಂದರೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು. ಇವರೆಲ್ಲ ವಿಡಿಯೋಗಳನ್ನು ನೋಡಿದ್ರೆ ಎಂಥರಿಗೂ ಕೂಡ ರಕ್ತ ಕುದಿಯುತ್ತೆ. ಇವರು ನಮ್ಮ ರಾಜ್ಯದಲ್ಲಿದ್ದಾರಾ ಅಥವಾ ಬಿಹಾರದಲ್ಲಿದ್ದಾರಾ ಅಥವಾ ಯಾವುದೋ ಪಾಕಿಸ್ತಾನದಲ್ಲಿದ್ದಾರಾ ಅಂತ. ಯಾಕಂದರೆ ಆ ರೀತಿಯ ವರ್ತನೆಗಳನ್ನು ಅವರು ಮಾಡಿದರು. ಅದಾದ ಬಳಿಕ ಅವರ ತಾಯಂದರು ಹೆಂಡತಿಯಂದರು ಎಲ್ಲರೂ ಬಂದು ಹೇಳ್ತಾರೆ, ನಮ್ಮ ಮಕ್ಕಳು ಅಮಾಯಕರು, ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗುವಾಗ ಪೊಲೀಸರು ಹಿಡ್ಕೊಂಡು ಹೋದ್ರು ಅಂತ. ಬಟ್ ಪೊಲೀಸರು ಮಾತ್ರ ಪಕ್ಕ ಇದ್ದಾರೆ, ಯಾಕಂದರೆ ಅವರು ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಲೇ ಪ್ರತ್ಯೇಕ ಒಂದು ಟೀಮನ್ನು ಮಾಡಿದ್ದಾರೆ. ಆ ಟೀಮು ಆ ವಿಡಿಯೋದಲ್ಲಿ ಅಥವಾ ಆತನ ಚಲನವಲನಗಳನ್ನು ಗಮನಿಸಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಇದು ಒಂದು ಕಡೆ ಆದರೆ ಬೆಳಗ್ಗೆಯಿಂದಲೂ ಹೈ ಡ್ರಾಮಾ ಮಾಡ್ತಿದ್ರು. ಇನ್ನು ಸಂಜೆ ವೇಳೆಗೆ ಹೋಮ್ ಮಿನಿಸ್ಟರ್ ನಿಯೋಗ ಕೂಡ ಈಗ ಭೇಟಿ ಕೊಟ್ಟಿತ್ತು. ಆರಗ ಜ್ಞಾನೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು, ಆಲಪಾಚಾರ್ಯ ಅವರು, ಹೀಗೆ ಎಲ್ಲರೂ ಕೂಡ ಡಿಸ್ಟ್ರಿಕ್ಟಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಮುಖ ಸಚಿವರು ಕೂಡ ಆ ಭೇಟಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲೂ ಸಹ ಅವರ ಸಂಬಂಧಿಕರು ಹೈ ಡ್ರಾಮಾ ಕ್ರಿಯೇಟ್ ಮಾಡಲು ಮುಂದಾದರು. ಠಾಣೆ ಮುಂದೆ ಬಂದು ಅಳೋದು ಮತ್ತು ಅವರ ನನ್ನ ಮಗ ಹಾರ್ಟ್ ಪೇಷೆಂಟ್ ಇದ್ದಾನೆ, ನನ್ನ ಮಗಗೆ ಆಪರೇಷನ್ ಆಗಿದೆ, ಮಾತ್ರೆ ಕೊಡಬೇಕು, ಊಟ ಕೊಡಬೇಕು ಅನ್ನೋ ಡ್ರಾಮಾ ಕೂಡ ಮಾಡುವಂತಲೂ ಮುಂದಾದರು. ಆದರೆ ಪೊಲೀಸರು ಮನ ಮಾತ್ರ ಕರಗಲಿಲ್ಲ, ಅವ್ರನ್ನ ಮನೆ ತನಕ ಹೋಗಿ ಅವ್ರನ್ನ ಬಿಟ್ಟು ಬಂದಂಥ ಘಟನೆ ಕೂಡ ನಡೆದುವಂಥದ್ದು. ಅಂದರೆ ಒಂದು
ಮಕ್ಕಳು ಮಾತ್ರ ಬಂದು ಏನು ಸಮಾಜವನ್ನ ಅದಿಗಿರಿಸುವ ಕೆಲಸ ಮಾಡ್ತಾರೆ ಇವರಿಗೆ ಬೇರೆವರ ಮಕ್ಕಳು ಅಥವಾ ಬೇರೆವರ ಕುಟುಂಬ ಬೇರೆವರ ಒಂದು ಪರಿಸ್ಥಿತಿ ಅರ್ಥ ಆಗಲ್ಲ ನಿನ್ನೆ ಹಾಸ್ಪಿಟಲ್ ಅಲ್ಲಿ ಇರುವಂತವರ ಪರಿಸ್ಥಿತಿ ಅರ್ಥ ಆಗಲಿಲ್ಲ ಆದರೆ ಮಕ್ಕಳು ಹಾಸ್ಪಿಟಲ್ಗೆ ಸೇರಬೇಕಾದ್ರೆ ಅವರಿಗೆ ಏನು ಔಷಧಿ ಕೊಡಬೇಕಾದ್ರೆ ಮಾತ್ರ ನೆನಪಾಗುತ್ತೆ ಈ ಸ್ವಾರ್ಥ ಬುದ್ಧಿ ಬಿಟ್ಟಾಗ ಮಾತ್ರ ಒಂದು ಕಡೆ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಅಂತ ಹೇಳಬಹುದು ವಿದ್ಯಾ ಓಕೆ ಈಗ ಹುಬ್ಬಳ್ಳಿ ಸಹಜ ಸ್ಥಿತಿಯತ್ತ ಮರಳಿದೆ ಮರಳ್ತಾ ಇದೆ ಅನ್ನುವ ಅಭಯವನ್ನ ಕೊಡಬಹುದಾ ಹುಬ್ಬಳ್ಳಿ ನಗರದ ಜನಕ್ಕೆ ಎಸ್ ವಿದ್ಯಾ ಈ ಮಾತನ್ನ ನಿನ್ನೆ ಪೊಲೀಸರು 6 ಗಂಟೆಗೆ ಪ್ರೂವ್ ಮಾಡಿದ್ರು ಯಾಕಂದ್ರೆ ಗಲಭೆ ಪೀಡಿತ ಪ್ರದೇಶಗಳಿಗೆ ಪೊಲೀಸರು ಕೂಡ ಹೆಜ್ಜೆ ಹಾಕಲು ಹಿಂದೇಟು ಹಾಕಿದಂತ ಕ್ಷಣದಿಂದ ನಿನ್ನೆ ಸಾವಿರಾರು ಪೊಲೀಸರು ಗಲಭೆ ಪೀಡಿತ ಪ್ರದೇಶಗಳಿಗೆ ಪಥಸಂಚಲನವನ್ನ ಮಾಡಿದ್ರಲ್ಲ ಅದು ಕೇವಲ ಪಥಸಂಚಲನವಲ್ಲ ಹುಬ್ಬಳ್ಳಿಯಲ್ಲಿ ಮತ್ತೆ ಮುಂದೆ ಏನಾದರೂ ಬಾಲ ಬಿಚ್ಚಿದ್ರೆ ಪೊಲೀಸ್ ಫೋರ್ಸ್ ಯಾವ ರೀತಿಯಾಗಿದೆ ಮತ್ತು ನಿಮ್ಮ ಸದೆಬಿಡಲು ಯಾವ ರೀತಿಯಾಗಿ ನಾವು ಸಿದ್ಧರಿದ್ದೀವಿ ಅಂತ ಮೆಸೇಜ್ ಅನ್ನು ಪೊಲೀಸರಿಗೆ ಕೊಟ್ಟರು ಸೋ ಈ ಒಂದು ಪೊಲೀಸರ ಧೈರ್ಯಕ್ಕೆ ಇವತ್ತು ಜನರು ಕೂಡ ಹೊರೆ ಬರ್ತಾ ಇದ್ದಾರೆ ನಿನ್ನೆ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂದ್ರೆ ಮಹಿಳೆಯರು ಮಕ್ಕಳು ಅಥವಾ ಅಕ್ಕಪಕ್ಕ ಕೆಲಸಕ್ಕೆ ಹೋಗೋರು ಕೂಡ ಭಯಭೀತರಾಗಿದ್ರು ಅವರು ಶಾಕಿಂಗ್ ಅಲ್ಲಿ ಇದ್ರು ಇವತ್ತು ರಿಲೀಫ್ ಆಗಿದೆ ಅವರೆಲ್ಲರೂ ಕೂಡ ಸಹಜ ಸ್ಥಿತಿಗತ್ತ ಮರಳ್ತಾ ಇದ್ದಾರೆ ಅವರವರ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೋದು ವಿದ್ಯಾ